ತಮಿಳ್ನಾಡನ್ನು ಕೂಡ ಅಷ್ಟೇ ಅದನ್ನು ಬಹಳ ಗೌರವದಿಂದ ಭಕ್ತಿಯಿಂದ ತಮಿಳ್ನಾಡು ಜನನು ಕೂಡ ಕಾಡ್ತಾರೆ. ಕಾವೇರಿ ಹರಿದು ಬರುವಂತಹ ಜಾಗವನ್ನು ನೋಡಿ ಬೆಂಗಳೂರಿಗೆ ಬಂದು ಬೆಂಗಳೂರು ಉದ್ಧಾರ ಆಗಿದೆ ಕಾವೇರಿಯಿಂದಾಗಿ. ಆ ಬೆಂಗಳೂರಿಂದ ಹೊರಡುವಂತಹ ರಸ್ತೆ ಮಂಡ್ಯ ಮುಖಾಂತರ ರಾಮನಗರ ಮಂಡ್ಯ ಮುಖಾಂತರವಾಗಿ ಮೈಸೂರಿಗೆ ಬಂದು ಮೈಸೂರಿಂದ ಮತ್ತೆ ಕುಶಾಲನಗರ ಮಡಿಕೇರಿಗೆ ಹೋಗುತ್ತೆ, ಮತ್ತೆ ಕಾವೇರಿಯ ಉಗಮ ಸ್ಥಾನಕ್ಕೆ ಅದು ಹೋಗುತ್ತೆ. ಇದು ಎಂಟಾರ ಸ್ಟ್ರೆಚ್ ಏನಿದೆಯಲ್ಲ ಅದನ್ನು ಅದಕ್ಕೆ ಕಾವೇರಿ ಎಕ್ಸ್ಪ್ರೆಸ್ ವೇ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಅದಕ್ಕೆ ಈ ರಾಜಕಾರಣಿಗಳು ಒಂದು ಶಿರ ಏನಾಗಿದೆ ಅಂತಂದ್ರೆ ಅವರಿಗೆ ಪ್ರಾರಂಭದಲ್ಲಿ ಸ್ವಂತ ಯೋಚನೆಗಳು ಏನೋ ಒಂದು ಯೋಚನೆ ಕೊಡ್ರಿ, ಇದೊಂದು ಹೆಸರು ಇದೊಂದು ಹೆಸರು ಅಂತ ಹೇಳ್ತಿದ್ದಾರೆ. ನನ್ನ ಎಲ್ಲರ ಹೆಸರು ಅವ್ರಿಗೆ ಕೊಟ್ಟಿರೋದು ಎಲ್ಲ ಹೆಸರುಗಳ ಬಗ್ಗೆ ನನ್ನ ಯಾವ ತಕರಾರು ಇಲ್ಲ. ನನಗೆ ಅವರು ಕೊಟ್ಟರು ಒಂದೊಂದು ಹೆಸರುಗಳ ಬಗ್ಗೆಯೂ ನನಗೂ ಕೂಡ ವೈಯಕ್ತಿಕವಾಗಿ ಗೌರವ ಇದೆ. ಆದರೆ ಇವತ್ತು ಕಾವೇರಿಯನ್ನೋಡು ಇಲ್ಲಾಗಿದ್ದರೆ ಇವತ್ತು ಮೈಸೂರಿಗರಾಗಿ ಮಂಡ್ಯದವರಾಗಿ ಬೆಂಗಳೂರಿಗರಾಗಿ ನಾವು ಏನು ಕುಡಿತಾ ಇದ್ದೀವಿ, ಖುಷಿಯಲ್ಲಿಂದ ಮಾಡ್ತಾ ಇದ್ದೀವಿ. ಇವತ್ತು ಆ ಕಾವೇರಿ ನದಿ ಇಲ್ಲ ಅಂತ ಹೇಳಿದರೆ ಅದಕ್ಕೊಂದು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ ಅದಾದ ನಂತರದಲ್ಲಿ ಕೃಷ್ಣರಾಜ ನಮ್ಮ ನಾಲ್ವಡಿಯ ನಮ್ಮ ಒಡೆಯರು ಏನಿದ್ದಾರಲ್ಲ ಕೃಷ್ಣರಾಜ ಒಡೆಯರು, ಅವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದು ಎಲ್ಲಿಂದ? ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದರಿಂದ. ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ನಾವು ಇವತ್ತು ಏರ್ಪೋರ್ಟ್ಗೆ ಇಟ್ಟಿದ್ದೀವಿ. ಯಾರು ಮೈಸೂರಿನಲ್ಲಿ ಇರುವಂಥವ್ರು ಯಾರು ಹೇಳಿರಲಿಲ್ಲ ಇದನ್ನು? ನಾನೇ ಅದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರು ಇಡಬೇಕು ಅಂತ ಹೇಳಿ ಆ ಏರ್ಪೋರ್ಟಿಗೆ ಅದನ್ನು ಪ್ರಪೋಸಲ್ನ ಮೂವ್ ಮಾಡಿ ಕ್ಯಾಬಿನೆಟಲ್ಲೂ ನಿರ್ಧಾರ ತೆಗೆಸ್ತಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟಿಗೂ ಪ್ರಪೋಸಲ್ ಹೋಗಿದೆ. ಈಗ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಕೂಡ ಹಾಕಿರಬೇಕು. ನಾಲ್ವಡಿಯವರ ಹೆಸರನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಮುಗಿದ್ರೆ ಹೊರಗುತ್ತೆ, ಅದಕ್ಕೆ ನಾವು ಇಡ್ತಾ ಇದ್ದೀವಿ. ಅವಾಗ ಗೌರವನ ಕೊಟ್ಟಿದ್ದೀವಿ, ನಾವು ಅವ್ರಿಗೆ ಕೊಡೋ ಅಷ್ಟು ಗೌರವನ ಬೇರೆ ಯಾವ ಪಕ್ಷದವ್ರು ಕೊಟ್ಟಿದ್ದೀವಿ. ಇನ್ನು ಇಡೀ ಆ ವಂಶದ ಬಗ್ಗೆನೂ ಕೂಡ ಯದುವಂಶದ ಬಗ್ಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು ನಾನು ಟ್ರೈನಿಗೆ ತೊಗೊಂಬಂದಿದ್ದೀನಿ. ಇವತ್ತು ಏರ್ಪೋರ್ಟಿಗೂ ಕೂಡ ಚಾಮರಾಜ ಒಡೆಯರ್ ಅಂತ ಹೆಸರಿಡಬೇಕು ಅಂತ, ಅದೂ ರೈಲ್ವೆ ಸ್ಟೇಷನ್ಗೂ ಚಾಮರಾಜ ಒಡೆಯರ್ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಆ ಪ್ರಪೋಸಲನ್ನು ಕೂಡ ನಾನು ಮೂವ್ ಮಾಡಿದ್ದೀನಿ. ಅನಂತರ ಇದ್ರ ಬಗ್ಗೆ ದೇವೇಗೌಡರ ಹೆಸರು ಬಂದಿದೆ, ಬೇರೆ ಬೇರೆ ಹೆಸರು ಬಂದಿದೆ. ನಾನು ಇಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ, ಈ ಒಂದು ರಸ್ತೆಗೆ ಅಂದರೆ ಹೈವೇಗೆ ವ್ಯಕ್ತಿಯ ಹೆಸರನ್ನು ಇಡುವಂತಹ ಪದ್ಧತಿ ಇಲ್ಲ. ಉತ್ತರ ಪ್ರದೇಶ ಮಧ್ಯಪ್ರದೇಶದಲ್ಲಿ ಈ ಸಪ್ತ ನದಿಗಳೇನಿದೆಯಲ್ಲ ಪವಿತ್ರ ನದಿಗಳ ಹೆಸರನ್ನು ಅಲ್ಲಿ ಇಟ್ಟಿದೆ. ಆ ನದಿಗಳು ನಾಲ್ಕೈದು ರಾಜ್ಯದಲ್ಲಿ ಹರಿದು ಹೋಗುವಂಥ ನದಿಗಳು ಕೂಡ ಇದ್ದಾವೆ. ಹಾಗಾಗಿ ಆ ನದಿಗಳ ಪಾವಿತ್ರ್ಯತೆ ನದಿಗಳಿಂದಲೇ ನಮಗೆ ಈ ಜೀವ ಸಂಕುಲ ನಮಗೆ ಉಳಿದಿರೋದು ಅನ್ನೋ ಒಂದು ಧನ್ಯತಾ ಭಾವನೆಯಿಂದ ಉತ್ತರ ಪ್ರದೇಶ ಸರ್ಕಾರ ಒಂದು ರೆಸೊಲ್ಯೂಷನ್ ಮಾಡಿ ಅದನ್ನು ಇಟ್ಟು ಮಧ್ಯಪ್ರದೇಶ ಸರ್ಕಾರ ಒಂದು ರೆಸೊಲ್ಯೂಷನ್